BSC Exclusive from BS Chennabasappa and Sons, Dental College Road, Davangere. ASK Associates General Insurance Service, Davanagere. 3 Lakshmi Venkateshwara Granites and Marbles, Taralabalu Badavane, Hadadi Mukhyaraste, Davanagere. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿಗಾಗಿ ಮನೆ ಮನೆಗೆ ಜೋಳಿಗೆ ಕಾರ್ಯಕ್ರಮವನ್ನು ಹರಪನಹಳ್ಳಿ ತಾಲೂಕಿನ ಇಟ್ಟಿಗುಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹರಪನಹಳ್ಳಿ ತಾಲೂಕಿನ ಇಟ್ಟಿಗುಡಿ ಗ್ರಾಮದಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾಭಿವೃದ್ಧಿಗಾಗಿ ಮನೆ ಮನೆಗೆ ಜೋಳಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಪಿ ಪರಶುರಾಮಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಾವಿರ ಮಂಜುನಾಥ, ಸಾವಿರ ರೂಪಾಯಿ ಕಟ್ಟೇರ್ ಮಂಜುನಾಥ, ಬೇರೆ 1,000 ರೂಪಾಯಿ ನಾಗಪ್ಪ ಇವರು 4,000 ರೂಪಾಯಿ ಡಿ ರಮೇಶ್ ಹಳೆ ವಿದ್ಯಾರ್ಥಿ, ಇವರು ಸಹ ಈ ಒಂದು ಜೋಳಿಗೆಗೆ 5,000 ರೂಪಾಯಿಯನ್ನ ದೇಣಿಗೆ ನೀಡಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯೆ ಹೇಳಿಕೊಡುವ ಜ್ಞಾನ ಮಂದಿರ ಕಟ್ಟಿಸಿದಂತಹ ಹೆಮ್ಮೆ ಈ ಗ್ರಾಮದ ಹಿರಿಯರಿಗೆ ಬರುತ್ತದೆ, ಇದು ಸುಂದರವಾದ ಕಾರ್ಯಕ್ರಮ ಎಂದರು. ನೀವು ಈ ಊರಿನ ಗ್ರಾಮದಲ್ಲಿ ಕಟ್ಟುವಂತ ಗುಡಿ ಅದು ವಿದ್ಯಾ ಮಂದಿರ, ಅದು ಯಾವತ್ತು ಬೇಕಾದ್ರೂ ಹೆಮ್ಮೆಗೆ ಕಟ್ಕೊಂಡು 4 ಜನಕ್ಕೆ ವಿದ್ಯೆ ಕೊಡುವಂತ ಮಂದಿರ ಕಟ್ಟಿಸುವಂತ ಹೆಮ್ಮೆ ನಿಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ ಬರುತ್ತೆ ಅಂತ ನೋಡ್ತಾರ. ಮತ್ತೆ ನಾನು ಇಲ್ಲಿ ಬಂದು ನೋಡಿದೆ, ಮಕ್ಕಳಿಗೆ ಏನು ಅದ್ಭುತವಾದ ಅವ್ರ ಮನೇಲಿ ಇತ್ತು ಇಲ್ಲೋ, ಅಕ್ಕಂದು ಅಮ್ಮಂದು ಅತ್ತೆದು ಮತ್ತು ಪಕ್ಕದ ಮನೆ ಸ್ನೇಹಿತರು ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಅವರು ಇಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೂ ಮುಡ್ಕೊಂಡು ಸುಂದರವಾದ ಈ ಕಳಸ ಹೊತ್ಕೊಂಡು ಬಂದ್ರೆಲ್ಲ ಭಾಳ ಸಾಧ್ಯ ಕಾರ್ಯಕ್ರಮ ಹತ್ರ ಮಾಡ್ತಾರೆ. ನಾನು ಆಗಲೇ ಭಾಳ ಸ್ವಲ್ಪ ಬೆಂಗಳೂರು ಕಡೆ ಹೋಗ್ಕೊಂಬಿಟ್ಟು ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ರೆ ಇದು ಎಲ್ಲೆಲ್ಲೂ ಕಾಣ್ತಿಲ್ಲ ಅಂತ ಸುಂದರವಾದ ಕಾರ್ಯಕ್ರಮ ಇವತ್ತು ನಮ್ಮ ಹಳ್ಳಿ ಸೊಗಲಲ್ಲಿ ಕಾಣ್ತಿದೆ ಅಂತ ನಾನು. ಅಲ್ಲದೆ ಜಿಲ್ಲಾ ಪಂಚಾಯತ್ ಸದಸ್ಯೆ ಆರುಂಡಿ ಸುವರ್ಣಮ್ಮನವರು ಮಾತನಾಡಿ, ಕಾರ್ಯಕ್ರಮ ಊರಿನ ಮಕ್ಕಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಜೋಳಿಗೆ ಎಂದರೆ ಭಿಕ್ಷೆಯಲ್ಲ, ಸಣ್ಣ ಮಟ್ಟದ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ಬಿಇಒರವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದರು. ಅನ್ನುವಂಥದ್ದು ಬಹಳ ಮೆಚ್ಚುಗೆಯ ಒಂದು ಸಂದರ್ಭ. ಅದರಲ್ಲೂ ಎರಡೂ ಕ್ಷೇತ್ರಗಳನ್ನ ಸಮ್ಮಿಲನಗೊಳಿಸುವಂತಹ ನೀಲಗುಂದ ಕ್ಲಸ್ಟರಿನ ಒಂದು ಕಾರ್ಯಕ್ರಮ ಇವತ್ತು ನನ್ನ ಕ್ಷೇತ್ರದ ಇಟ್ಟಿಗುಡಿಯಲ್ಲಿ ನಡೀತಾ ಇದೆ. ಊರಿನಲ್ಲಿ ಮಕ್ಕಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನೇರವಾಗಿ ಕಂಡು ಬರ್ತಾ ಇದೆ. ಶಾಲಾ ಅಭಿವೃದ್ಧಿಗಾಗಿ ಜೋಳಿಗೆ ನೋಡ್ರಿ, ಇಲ್ಲಿ ಜೋಳಿಗೆ ಅಂದ ತಕ್ಷಣ ಭಿಕ್ಷೆ ಅಲ್ಲ ಹೇಳಿದ್ರು ನಮ್ಮ ಅಣ್ಣವರು. ನಾವು ಶಿಕ್ಷಣ ಇಲ್ಲ, ಸರ್ಕಾರ ಏನು ಕೊಡ್ಲಿಕ್ಕೆ ಏನು ಸಾಧ್ಯ ಇಲ್ವಾ, ಯಾಕೆ ಭಿಕ್ಷೆ ಬೇಡಬೇಕು ಅಂತ ಹೇಳಿ. ಈಗ ಎಲ್ಲವನ್ನೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ಲ. ಸಣ್ಣ ಮಟ್ಟದ ಬೇಡಿಕೆಗಳನ್ನ ನಮ್ಮಲ್ಲಿಯೇ ನಾವು ಈಡೇರಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಬಿಇಒ ಸರ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಆ ಕಾರಣದಿಂದ ಅಂದ್ರೆ ಇವತ್ತು ನಮ್ಮ ಬೇಡಿಕೆಗಳು ಸಣ್ಣ ಮಟ್ಟದಲ್ಲಿ ಈಡೇರಿದ್ರೆ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತೆ, ಆ ಮಕ್ಕಳ ಒಂದು ಆತ್ಮವಿಶ್ವಾಸ ಹೆಚ್ಚಿದ್ರೆ ಸರ್ಕಾರಿ ಶಾಲೆಗಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಶಾಲೆಯಲ್ಲಿ ಪಾಠ ಚೆನ್ನಾಗಿ ಬೋಧಿಸುತ್ತಾರೋ ಅಲ್ಲಿ ಶಾಲೆಗಳು ಅಭಿವೃದ್ಧಿಯಾಗುತ್ತವೆ. ಜೋಳಿಗೆಯ ಮೊದಲ ಧ್ಯೇಯ ಶಿಕ್ಷಕರೇ ಸರಿಯಾಗಿ ಪಾಠ ಮಾಡುತ್ತೀರಾ ಎಂಬುದನ್ನು ಜೋಳಿಗೆ ಹಾಕಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ SM ವೀರಭದ್ರಯ್ಯನವರು ತಿಳಿಸಿದರು. ಶಾಲೆಯಲ್ಲಿ ಪಾಠಗಳು ಸರಿಯಾಗಿ ಮೇಷಗಳು ಮಂತ್ರ ಅಂತ ಪಾಠ ಬೋಧಿಸ್ತಾರೋ ಅಲ್ಲಿ ಶಾಲೆಗಳು ಅಭಿವೃದ್ಧಿ ಆಗ್ತವೆ. ನಮ್ಮ ಜೋಳಿಗೆ ಕಾರ್ಯಕ್ರಮದ ಮೊದಲ ಧ್ಯೇಯ ಶಿಕ್ಷಕರೇ ನೀವು ಸರಿಯಾದ ಪಾಠ ಮಾಡ್ತೀವಿ ಅಂತ ಭರವಸೆಯನ್ನು ನಮ್ಮ ಜೋಳಿಗೆ ಹಾಕ್ರಿ ಅಂತ. ಎರಡನೇ ಪಾಲಕರೇ ನಾವು ಸರಿಯಾಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಅಂತ ಭರವಸೆಯನ್ನು ನಮ್ಮ ಜೋಳಿಗೆ ಹಾಕ್ರಿ ಅಂತ. ಮೂರನೇದು ಪಾಲಕರೇ ನಮ್ಮ ಮೇಷ್ಟ್ರಿಗೆ ನೀವು ನೈತಿಕ ಬೆಂಬಲ ಕೊಡ್ರಿ ಅಂತ ಕೋರಿಕೆಯನ್ನು ನಮ್ಮ ಜೋಳಿಗೆ ಕೇಳ್ತಾ ಇದ್ದೀನಿ. ನಾಲ್ಕನೇ ಜನಪ್ರತಿನಿಧಿಗಳೇ ನಮ್ಮನ್ನು ಸದಾ ರಕ್ಷಣೆ ಮಾಡ್ರಿ ಅಂತ ಕೇಳ್ತಕ್ಕಂಥದ್ದು ನಾಲ್ಕನೇ ಅಂಶದ ಜೋಳಿಗೆ ಕೇಳ್ತಾ ಇದ್ದೀನಿ. ಐದನೇದು ನಮ್ಮ ಶಾಲೆಯ ಸ್ವತ್ತನ್ನು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಕಾಪಾಡ್ರಿ ಅಂತ ಭರವಸೆಯನ್ನು ನಿಮಗೆ ಅಂತ ಬೇಡ್ತಾ ಇದ್ದೀನಿ. ಆರನೇದು ಮಕ್ಕಳಿಗೆ ಈ ಶತಮಾನಕ್ಕೆ ಇವತ್ತು ಅಪ್ಡೇಷನ್ ಆಗ್ಬೇಕು ಶಾಲೆಗಳು, ಇಲ್ದಿದ್ರೆ ಹಳೆ ಕಾಲದ ಶಾಲೆಗಳು ಅದೇ ಮ್ಯಾಪು ಅದೇ ಚಾರ್ಟು 63 ಇಸ್ವಿ ಖರೀದಿ ಮಾಡಿದ ವಸ್ತುಗಳಿದ್ರೆ ಶಾಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಈ ಕಾರ್ಯಕ್ರಮದಲ್ಲಿ CRP ಮಂಜುನಾಥ್ ಗಿರಜಿ, CRP ಸಲೀಂ ಸೇರಿದಂತೆ
ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು.